ಸರ್, ಇವತ್ತು ಅವರು ಇಬ್ಬರು ಎಷ್ಟೇ ಎತ್ತರಕ್ಕೆ ಬೆಳೀಲಿ, ಆದರೆ ಅವ್ರನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು ಅಂತ ಡೈರೆಕ್ಟರ್ ವಿಕಿಪೀಡಿಯಾದಲ್ಲಿ ಎಲ್ಲೇ ನೋಡಲಿ ಅದು ನಿಮ್ಮ ಹೆಸರೇ ಇರುತ್ತೆ. ಸೊ ಇವತ್ತು ನಿಮಗೆ ಯಶ್ ಅವ್ರು ಏನಾದರೂ ಸಿಕ್ಕಿದ್ರ, ಅಂದರೆ ಈ ರೀಸೆಂಟ್ ದಿನಗಳಲ್ಲಿ ಏನಾದರೂ ಹೇಳಿದ್ರ ಹೀಗೆ ಅಂತ ನೀವೇನಾದರೂ? ಅಲ್ಲ, ರೆಗ್ಯುಲರ್ ಆಗಿ ಸಿಗ್ತಾನೆ ಇರ್ತೀವಿ, ಅಂದರೆ ಫಿಸಿಕಲ್ ಆಗಿ ಮೀಟ್ ಮಾಡೋಕ್ಕೆ ಟೈಮ್ ಇರೋಲ್ಲ, ಮಾಡಲೇಬೇಕು ಅಂದಾಗ ಮೀಟ್ ಆಗ್ತೀವಿ. ಅವ್ರದ್ದು ಯಾವುದೋ ಫಂಕ್ಷನ್ ಇದ್ದಾಗ ಅಥವಾ ನನಗೇನಾದರೂ ಹೋಗಿ ಮಾತಾಡಬೇಕು ಅನ್ಸರಿ ಎನಿ ಟೈಮ್ ಈಸ್ ಜಸ್ಟ್ ಎ ಫೋನ್ ಕಾಲ್ ಅವೇ. ನಾನು ಈಗ ತೆಗೆದು ಫೋನ್ ಮಾಡಿದ್ರೂ ಸಿಗ್ತಾನೆ, ಅಷ್ಟೇ ಕ್ಲೋಸ್ ಆಗಿದ್ದೀವಿ. ಜನ್ರಲ್ಲಾಗಿ ಮಾತಾಡ್ತಾ ಇರ್ತೀವಿ ಅಷ್ಟೇ. ಆ ಥರದ್ದು ಈಗ ರೀಸೆಂಟಾಗಿ ಈಗ ಎಲ್ಲ ಗೊತ್ತು, ಲವ್ 360 ನಾನು ಏನು ಸಿನಿಮಾ ಮಾಡ್ತಾಯಿದ್ದೀನಿ ಏನು ಎಲ್ಲ ಯಶ್ಗೆ ಗೊತ್ತಿರುತ್ತೆ. ಯಶ್ದು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ, ಹಂಗೆ ಗೊತ್ತಾಗ್ಬಿಡ್ತು, ನೀವೇ ಹೇಳ್ಬಿಡ್ತೀರ ಜಾಸ್ತಿ. ಯಶ್ ಹೇಳೋಕ್ಕೂ ಮುಂಚೆ ನೀವೇ ಹೇಳ್ಬಿಟ್ಟಿರ್ತೀರ. ಬಟ್ ಈ ಥರದ ಸಿನಿಮಾಗಳೆಲ್ಲ ಮಾಡೋಗಿ ನಾವು ಚಿಕ್ಕ ಚಿಕ್ಕ ಸಿನಿಮಾಗಳದ್ದು ಅದು ಇಲ್ಲ ಅಂದರೆ ಅವ್ನು ನಮ್ಮನ್ನು ಫಾಲೋ ಮಾಡ್ತಾರೆ, ನಾನೇನು ಮಾಡ್ತಾಯಿದ್ದೀನಿ ಅನ್ನೋದು ಯಶಿಗೆ ಗೊತ್ತಿರುತ್ತೆ. ರೆಗ್ಯುಲರಾಗಿ ನಾವು ಮಾತಾಡ್ತಾ ಇರ್ತೀವಲ್ಲ, ಹಾಗಾಗಿ ನಡೀತಾನೆ ಇದೆ. ಏನು ಅಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಆ್ಯಕ್ಚುಲಿ. ಓಕೆ ಸರ್, ಇನ್ನು ಲವ್ 360 ಸಿನಿಮಾ ತುಂಬ ಫ್ರೆಶ್ ಆಗಿದೆ, ಟ್ರೈಲರು ಮತ್ತು ಸಾಂಗ್ಸ್ಗಳಾಗಿರ್ಬೋದು ತುಂಬ ಚೆನ್ನಾಗಿದೆ. ಸೊ ಈ ಸಿನಿಮಾ ಬಗ್ಗೆ ಹೇಳೋದಾದರೆ, ಮತ್ತೆ ಹೊಸರೊಬ್ಬರಿಗೆ ನೀವು ಕೂಡ ಡೈರೆಕ್ಟ್ ಮಾಡ್ತಿರೋವಂಥದ್ದು, ಅವರಿಗೆ ಒಂದು ಲೈಫ್ನ ಕೊಡ್ತಾ ಇದ್ದೀರಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅಫ್ಕೋರ್ಸ್ ರಚನಾ ಇಂದರ ಆಲ್ರೆಡಿ ತುಂಬ ಸಿನಿಮಾಗಳು ಮಾಡಿದ್ದಾರೆ, ಆದರೆ ಪ್ರವೀಣ್ ಅವ್ರಿಗೆ ಇದು ಹೊಸ ಸಿನಿಮಾ. ಸೊ ಏನು ಹೇಳ್ತೀರಿ? ಎಲ್ರಿಗೂ ಲೈಫ್ ಕೊಡೋದು ಮೇಲ್ಗಡೆ ಇದ್ದಾರೆ ಒಬ್ಬರು ಗಾಡ್ ಫಾದರು, ಅವರು ಎಲ್ರಿಗೂ ಲೈಫ್ ಕೊಡೋದು. ನಮ್ಮ ಕೆಲಸ ನಾವು ಮಾಡ್ತೀವಿ ಅಷ್ಟೇ. ಈಗ ಮೊಗ್ಗಿನ ಮನಸ್ಸು ಆದರೂ ಅಷ್ಟೇ, ಲವ್ 360 ಆದ್ರೂ ಅಷ್ಟೇ. ನಾನು ನನ್ನ ಕಥೆಗೆ ಹೊಸ ಆರ್ಟಿಸ್ಟ್ಗಳು ಬೇಕು ಅಂತ ಅನ್ನಿಸ್ದಾಗ ಹೊಸಬ್ರನ್ನ ಹುಡುಕ್ತೀನಿ. ನನ್ನ ಪಾತ್ರಕ್ಕೆ ನ್ಯಾಯ ಸಲ್ಲಿಸುವಂಥ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್ ಬೇಕು ಅಂತ ಅಷ್ಟೇ ನಾನು ನೋಡೋದು. ಅಲ್ಲಿ ನಾನು ಯಾರಿಗೋ ಲೈಫ್ ಕೊಡ್ತೀನಿ ಅವ್ರ ಆ ಥರದ ಆ್ಯಟಿಟ್ಯೂಡು ನಾನು ಯಾವತ್ತೂ ಇಟ್ಕೊಂಡಿಲ್ಲ. ಅದಾಯಿತು ಅಂದರೆ ಅದು ಅವರವರ ಟ್ಯಾಲೆಂಟಿಂದ ಮತ್ತು ಅವರವರ ಯೋಗ್ಯತೆಯಿಂದ ಮತ್ತು ಅವ್ರಿಗಿರುವಂಥ ಏನು ಅದೃಷ್ಟ ಅದರಿಂದ ಅವ್ರ ಹಾರ್ಡ್ ವರ್ಕ್ಗಳಿಂದ ಆಗೋದು ಅದೆಲ್ಲದು. ನಮ್ಮ ಕೆಲಸ ನಾವು ಆನೆಸ್ಟಾಗಿ ಮಾಡಬೇಕಷ್ಟೇ. ಸೊ ಈ ಸಿನಿಮಾಗೂ ಅಷ್ಟೇ, ಇದೊಂದು ಈ ಕಥೆಗೆ ಇನ್ಫ್ಯಾಕ್ಟು ಪ್ರವೀಣ್ ಬಂದು ಅವರಾಗಿ ಬಂದಿದ್ದು, ಇದು ನಾನಾಗಿ ಹುಡ್ಕೊಂಡು ಹೋಗಿರೋದಲ್ಲ. ಇಲ್ಲೊಂದು ಈ ಒಂದು ಟ್ವಿಸ್ಟ್ ಇದೆ. ನಾನು ಆ್ಯಕ್ಚುಲಿ ಉಪಿ ಸರ್ ಜೊತೆ ಸಿನಿಮಾ ಮಾಡೋದು ಅಂತ ಇದ್ದಿದ್ದು, ಮಧ್ಯದಲ್ಲಿ ಏನೇ ಈ ಕರೋನಾ ಬಂದು ಏನೇನೋ ಡಿಸ್ಟರ್ಬ್ ಆಗಿ ಎಲ್ಲ ಆಗಿದ್ದಾಗ ಅವರು ಬರ್ತಾನೆ ಇದ್ದರು ತುಂಬ ದಿವಸದಿಂದ. ಪ್ರವೀಣ್ ಅವರ ತಾಯಿ, ಅವರು ನನ್ನ ಮಗ ಈ ಥರ ಎಲ್ಲ ಟ್ರೈನ್ಡ್ ಅವನು ಹೈದರಾಬಾದ್ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಟ್ರೈನ್ ಆಗಿರುವಂಥ ಆ್ಯಕ್ಟ್ರ್, ಅವನು ಬೇಸಿಕಲಿ ಡಾಕ್ಟ್ರ್. ಅವನು ಆಮೇಲೆ ಆ್ಯಕ್ಟ್ರಾಗಿ ಟ್ರೈನ್ ಆಗಿದ್ದಾನೆ, ಎಲ್ಲ ಮಾಡ್ಕೊಂಡಿದ್ದಾನೆ ಅಂತ ಒಂದು ಸರಿ ಬಂದು ವಿಡಿಯೋ ಎಲ್ಲ ತೋರಿಸಿದ್ರು, ನೋಡಿ ಸರ್ ಹಿಂಗೆಲ್ಲ ಟ್ರೈನಿಂಗ್ ಎಲ್ಲ ಆಗಿದೆ ಅವನಿಗೆ, ಬಾಡಿ ಗಿಡಿ ಎಲ್ಲ ಬಿಲ್ಡ್ ಮಾಡಿದ್ದಾನೆ, ಟ್ಯಾಲೆಂಟ್ ಇದೆ ಅವನಿಗೆ, ನೀವೊಂಚೂರು ಅವನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಒಂದು ಎರಡು ಸರಿ ಬಂದರು. ನೋಡೋಣ ಅಂತೇಳಿ, ಸದ್ಯಕ್ಕೆ ನಾನು ಆಗಲ್ಲಮ್ಮ ಆಫೀಸರ್ ಸಿನಿಮಾ ಮಾಡ್ತಿದ್ದೀನಿ ಅಂತ. ಆಮೇಲೆ ಏನನ್ನು ಚೇಂಜ್ ಆಗಿ ಇಲ್ಲ ಇದು ಮಾಡ್ಬೋದು ಅಂತ ಅನಿಸಿ ನನಗೆ, ಆಮೇಲೆ ಆಯಿತು ಮಾಡೋಣ, ಅವನು ಟ್ಯಾಲೆಂಟೆಡ್ಡು ಚೆನ್ನಾಗಿದ್ದಾನೆ. ಸೊ ನಾನು ತುಂಬ ವರ್ಷ ಆಗೋಯಿತು ಹೊಸಬ್ರ ಜೊತೆ ಸಿನಿಮಾ ಮಾಡಿ, ನನಗೆ ಬೇಸಿಕಲಿ ಹೊಸಬ್ರ ಜೊತೆ ಸಿನಿಮಾ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಜಾಸ್ತಿ ಖುಷಿಯಾಗಿದೆ ಹೊಸಬ್ರ ಸಿನಿಮಾಗಳನ್ನು ಮಾಡೋದಕ್ಕೆ, ಹೊಸ ಟ್ಯಾಲೆಂಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ. ಸೊ ಇದೊಂದು 14 ವರ್ಷ ಅಂದರೆ ಹೋದ ವರ್ಷಕ್ಕೆ 13 ವರ್ಷ ಆಗೋಯ್ತಲ್ವ, 13 ಇಯರ್ಸ್ ಆಗೋಯ್ತು ನಾನು ಯಾವ ಹೊಸಬ್ರ ಜೊತೆ ಕೆಲಸನೇ ಮಾಡಿಲ್ಲ. ಇದೊಂಥರ ಚೆನ್ನಾಗಿರುತ್ತೆ ಯಂಗ್ಸ್ಟರ್ಸ್ ಜೊತೆ ಕೆಲಸ ಮಾಡೋಣ ಅಂಥೇಳಿ ಈ ಸಿನಿಮಾನ ನಾನು ಒಪ್ಕೊಂಡಿದ್ದು. ಅದಾದಮೇಲೆ ಈ ಕತೆ ಇರಲಿಲ್ಲ. ಇನ್ಫ್ಯಾಕ್ಟ್ ನಾನು ಪ್ರವೀಣ್ನ ಸಿನಿಮಾ ಮಾಡ್ತೀನಿ ಅಂತ ಪ್ರವೀಣ್ಗೆ ನಾನು ಒಪ್ಕೊಂಡಾಗ ಕತೆ ಇರಲಿಲ್ಲ ನನಗೆ. ಸೊ ಅವನಿಗೋಸ್ಕರ ಅಂತಲೇ ಹುಟ್ಟಿದ ಕತೆ ಇದು. ಅವನ ಒಳಗಡೆ ಅವನ ನೋಡಿದ್ರೆ ಒಂದು ಇನ್ನೋಸೆನ್ಸ್ ಇದೆ, ಅವನ ಮುಖದಲ್ಲೊಂದು ಇನ್ನೋಸೆನ್ಸ್ ಇದೆ, ತುಂಬ ನೋಡಿದ ಕೂಡಲೇ ಇಷ್ಟ ಆಗುವಂಥ ಮುಖ. ಯಾರ್ಯಾದರೂ ಪರ್ಸ್ನಲಿ ಅವ್ನು ನೀವು ಪರ್ಸ್ನಲ್ಲಾಗಾದರೂ ಅಷ್ಟೇ, ಒಂದು 10 ನಿಮಿಷ ಅವ್ನ ಜೊತೆ ಮಾತಾಡಿಬಿಟ್ರೆ ನೀವು ಫ್ರೆಂಡ್ ಆಗಿಬಿಡ್ತೀರ. ಅಂದರೆ ಅಷ್ಟು ಹಾರ್ಟ್ಲಿ ಒಳ್ಳೆ ಹುಡುಗ ಅವನು. ಅವ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೇ ಕನೆಕ್ಟ್ ಆಗಿಬಿಡ್ತೀವಿ ನಾವು. ಏನೋ ಒಂದು ಹುಡುಗ ಚೆನ್ನಾಗಿದ್ದಾನೆ, ಆ ಇನ್ನೋಸೆನ್ಸು ಆಡಿಯನ್ಸಿಗೆ ಇಷ್ಟ ಆಗುತ್ತೆ ಅಂತ ಅನ್ನಿಸ್ತು. ಸೊ ಅದನ್ನೇ USB ಆಗಿ ಇಟ್ಕೊಂಡು ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ಈ ಲವ್ 360 ಕತೆ ಹುಟ್ಟಿದ್ದು. ಸರ್, ಜೊತೆಗೆ ಜಗವೇ ನೀನು ಹಾಡು, ನಿಮ್ಮ ಸಾಹಿತ್ಯ ಎಷ್ಟು ಸೊಗಸಾಗಿದೆಯೋ ಅಷ್ಟೇ ಚೆನ್ನಾಗಿ ಹಾಡಿದ್ದಾರೆ ಸಿದ್ದು ಶ್ರೀರಾಮ್ ಅವರು. ಸೊ ಜೊತೆಗೆ ಲವ್ 360 ಸಿನಿಮಾ ಯಾವತ್ತು ತೆರೆಗೆ ಬರ್ತಿದೆ ಅಂತ? ಶಾರ್ಟ್ಲಿ, ಮೋಸ್ಟ್ ಪ್ರಾಬಬ್ಲಿ ಆಗಸ್ಟಲ್ಲೇ ರಿಲೀಸ್ ಆಗುತ್ತೆ. ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸಿಗೆ ರೆಡಿ ಇದ್ದಾವೆ. ಒಂಚೂರು ಅದ್ರದ್ದು ಆ ರಶ್ ಮುಗಿಲಿ, ಒಂಚೂರು ಸಣ್ಣದೊಂದು ಗ್ಯಾಪ್ ಬೇಕು. ಇದು ಹೊಸಬ್ರ ಸಿನಿಮಾ, ಒಂದು ಸಣ್ಣ ಗ್ಯಾಪ್ ಸಿಕ್ಕರೆ, ಒಂದು ಬ್ರೀತಿಂಗ್ ಸ್ಪೇಸ್ ಸಿಕ್ಕರೆ ಅದರೊಳಗಡೆ ಈ ಸಿನಿಮಾನ ರಿಲೀಸ್ ಮಾಡಬೇಕು ನಾವು. ಆ ಗ್ಯಾಪ್ಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಮೋಸ್ಟ್ಲಿ ಈ ವಾರದಲ್ಲಿ ಆ ಕ್ಲಾರಿಟಿ ಸಿಗ್ಬೋದು ನನಗೆ. ಆ ಗ್ಯಾಪ್ ಸಿಕ್ಕ ತಕ್ಷಣ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀನಿ. ಸಿನಿಮಾ ರೆಡಿ ಇದೆ ಕಂಪ್ಲೀಟಾಗಿ, ಸೆನ್ಸಾರ್ ಎಲ್ಲ ಆಗಿ US ಸರ್ಟಿಫಿಕೇಟ್ ಸಿಕ್ಕಿದೆ. ಸೆನ್ಸಾರ್ ಅವರು ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ ಸಿನಿಮಾನ, ಅಂದರೆ ತುಂಬ ಯುನಿಕ್ ಆಗಿದೆ ಅಂತ. ಒಂಥರ ಏನೋ ನಾವು ಯೂಶ್ವಲಾಗಿ ನೋಡೋ ಥರದ ಲವ್ ಸ್ಟೋರಿಗಳಲ್ಲ, ಬೇರೆ ಥರದ್ದೇ ಒಂದು ಲವ್ ಸ್ಟೋರಿ. ಆಮೇಲೆ ವಿಶ್ವಲಿ ತುಂಬ ಗ್ರ್ಯಾಂಡಾಗಿದೆ, ಫ್ರೆಶ್ ಆಗಿದೆ. ಆಬ್ವಿಯಸ್ಲಿ
ಸಾಂಗ್ ಚೆನ್ನಾಗಿದೆ ಅನ್ನೋದು ಇನ್ನೇನು ಜಗತ್ತಿಗೆ ಗೊತ್ತಾಗಿದೆ ಇವಾಗ. ಸೊ ಹಂಗಾಗಿ ಈ ಪ್ಲಾನ್ ಸದ್ಯದಲ್ಲೇ ಗೊತ್ತಾಗುತ್ತೆ ರಿಲೀಸ್ ಡೇಟ್. ಅಂದರೆ 360 ಅಂದರೆ 360 ಡಿಗ್ರಿ ಅದು, ಅಂದರೆ ಇಟ್ಸ್ ಎ ಕಂಪ್ಲೀಟ್ ಲವ್, ಅನ್ಕಂಡೀಷನಲ್ ಲವ್. ಅಂದರೆ ಒಂದು ಹುಡುಗ ಒಂದು ಹುಡುಗಿನ ಎಷ್ಟು ಅನ್ಕಂಡೀಷನಲ್ ಆಗಿ ಲವ್ ಮಾಡ್ಬೋದು ಅಂದರೆ 360 ಡಿಗ್ರಿನ ಲವ್ ಮಾಡ್ತಾನೆ ಅಂತ ಅಷ್ಟು. ಅಲ್ಲಿ ಎಲ್ಲೂ ಒಂದು 20 ಡಿಗ್ರಿ 30 ಡಿಗ್ರಿನೂ ಕಮ್ಮಿ ಇಲ್ಲ, ಫುಲ್ ಸರ್ಕಲ್. ಅಂದರೆ ಎಲ್ಲ ಆ್ಯಂಗಲಿಂದನೂ ಅಲ್ಲಿ ಅವನು ಲವ್ ಅಷ್ಟೇ, ಅಲ್ಲಿ ಎಲ್ಲೂ ಒಂದು ಕ್ಷಣನೂ ಬೇರೆ ಏನೂ ಬರೋದಿಲ್ಲ. ಸೊ ಇಟ್ಸ್ ಎ ಕಂಪ್ಲೀಟ್ ಲವ್ ಅನ್ನೋದನ್ನು, ಕಂಪ್ಲೀಟ್ ಆ್ಯಂಡ್ ಅನ್ಕಂಡೀಷನಲ್ ಲವ್ ಅನ್ನೋದನ್ನು ನಾನು 360 ಡಿಗ್ರಿ ಅಂತ ಕೋಟ್ ಮಾಡಿದ್ದೀನಿ. ಇದು ಬೇಸಿಕಲಿ ಇನ್ಸ್ಪಿರೇಷನ್ ಬಂದು ಎ ಬಿ ಡಿ ವಿಲಿಯರ್ಸು. ಎ ಬಿ ಡಿ ವಿಲಿಯರ್ಸ್ಗೆ ಮಿಸ್ಟರ್ 360 ಅಂತಾರೆ. ಯಾಕೆ ಅಂತಾರೆ ಅಂದರೆ ಎಲ್ಲ ಸ್ಟೇಡಿಯಮ್ಮು ಎಲ್ಲ ಕಾರ್ನರಲ್ಲೂ ಶಾರ್ಟ್ಸ್ ಹೊಡಿಯುವಂಥ ಕೆಪಾಸಿಟಿ ಇರುವಂಥ ಪ್ಲೇಯರ್ ಅವರು. 360 ಡಿಗ್ರಿನಲ್ಲಿ ಶಾರ್ಟ್ಸ್ ಹೊಡಿತಾರೆ ಅವರು, ಅದಕ್ಕೆ ಅವ್ರನ್ನ ಮಿಸ್ಟರ್ 360 ಅಂತ ಕರೆಯೋದು. ಸೊ ಹಾಗೆ ಇವನು 360 ಡಿಗ್ರಿನಲ್ಲಿ ಲವ್ ಮಾಡ್ತಾನೆ ಅನ್ನೋ ಕಾರಣಕ್ಕೆ ನಾನು ಲವ್ 360 ಅಂತ ಇಟ್ಟಿದ್ದು. ಸೊ ಎ ಬಿ ಡಿ ವಿಲಿಯರ್ಸಿಂದ ಇನ್ಸ್ಪೈರ್ಡ್ ಇದ್ದೆ ಅಷ್ಟೇ. ಸರ್, ನನಗೊಂದು ಕ್ಯೂರಿಯಾಸಿಟಿ, ಲವ್ ಸ್ಟೋರಿಗಳನ್ನ ಇಷ್ಟು ಚೆನ್ನಾಗಿ ತೆರೆ ಮೇಲೆ ಕಟ್ಕೊಡ್ತೀರಲ್ಲ, ನಿಮ್ಮದು ಲವ್ ಮ್ಯಾರೇಜ್ ಅಂತ? ಲವ್ ಕಮ್ ಅರೇಂಜ್ ಮ್ಯಾರೇಜ್. ಹೌದೌದು, ಲವ್ ಕಮ್ ಅರೇಂಜ್ ಅಂದರೆ ಅಪ್ಪ ಅಮ್ಮ ನಮ್ಮ ಮುಖಾಂತರನೇ ನಾನು ಜಾಸ್ತಿ ಮದುವೆ ಆಗಿದ್ವಿ ಎಲ್ಲ ತಲೆ ಕೆಡಿಸ್ಕೊಂಡಿರಲಿಲ್ಲ. ನಾನು ಇನ್ನೂ ಡೈರೆಕ್ಟರ್ ಆಗಿರಲಿಲ್ಲ, ಡೈರೆಕ್ಟರ್ ಆಗಬೇಕು ಅಂತ ಓದಾಡ್ತಾ ಇದ್ದೆ ನಾನು. ಈಗಿನಷ್ಟು ಈಸಿ ಇರಲಿಲ್ಲ ಡೈರೆಕ್ಟರ್ ಆಗೋದು ಅವಾಗ. ಸೊ ಸಿಕ್ಕಾಪಟ್ಟೆ ಸ್ಟ್ರಗಲ್ ಇತ್ತು. ಆ ಒದ್ದಾಟದಲ್ಲಿ ತಲೆನೇ ಆ ಕಡೆ ಈ ಕಡೆ ಹೋಗೇ ಇರಲಿಲ್ಲ. ಮದುವೆ ಆಗಿದ್ವಿ ಅದೆಲ್ಲ ನನಗೆ, ಅಯ್ಯೋ ಫಸ್ಟ್ ನಾನು ಡೈರೆಕ್ಟರ್ ಆಗಬೇಕು ಅಂತ. ಹಂಗೆ ಹಂಗೆ ಬರ್ತಾ ಬರ್ತಾ ನೋಡಿದ್ರೆ 30 ವರ್ಷ ಆಗೋಗ್ಬಿಟ್ಟಿತ್ತು. ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಅಯ್ಯೋ ವಯಸ್ಸಾಗ್ತಾ ಇದೆ, ನೀನೇನು ಡೈರೆಕ್ಟರ್ ಆಗ್ತೀವಿ ಹೋಗ್ಬಿಡ್ತೀವಿ, ಏನಾರ ಆಗಯ್ಯ ಫಸ್ಟ್ ಮದುವೆ ಆಗಯ್ಯ ಅಂತಂದ್ಬಿಟ್ಟು ಅಪ್ಪ ಅಮ್ಮನಿಗೋಸ್ಕರ ಅಂತ ಮದುವೆ ಆಗೋಕ್ಕೆ ಅಂತ ಹುಡುಗಿ ನೋಡೋಕ್ಕೆ ಅಂತ ಹೋಗಿ ನೋಡಿದ ಫಸ್ಟ್ ಹುಡುಗಿನೇ ಇವಳೆ ನಾನು ಹೆಣ್ತೀನಿ. ಲವರ್ಸ್ ಫಸ್ಟ್ ಅಂದರೆ ನನ್ನ ಲೈಫಲ್ಲಿ ಸ್ವಲ್ಪ ಪಾಲಿಸೀಸ್ ಜಾಸ್ತಿ. ನಾನು ಏನೇ ಮಾಡೋದಾದರೂ ಹಿಂಗೆ ಮಾಡೋದು, ಹಿಂಗೆ ಇರಬೇಕು ಅಂತ ಅಂದ್ಕೊಳ್ಳೋ ಕ್ಯಾರೆಕ್ಟ್ರು. ಈವನ್ ನಾನೊಂದು ಮದುವೆ ಆಗಬೇಕು ಅಂದಾಗ್ಲೂ ಹೋಗಿ ಹೋದೆ, ಹುಡುಗಿ ನೋಡೋಕ್ಕೆ ಹೋದೆ, ಅಲ್ಲಿ ಹೋದೆ, ಉಪ್ಪಿಟ್ಟು ತಿಂದೆ, ಪುಳಿಯೋಗರೆ ತಿಂದೆ, ಚಿತ್ರಾನ್ನ ತಿಂದೆ, ಟೀ ಕುಡಿದೆ, ಆಮೇಲೆ ಬಂದೆ. ಬೇಡ, ನಾವು ಬೇಡ ಅಂತಂದರೆ ಅವ್ರಿಗೆ ಎಷ್ಟು ಹರಟಾಗುತ್ತಲ್ವ ಒಂದು ಹುಡುಗಿಗೆ. ನಾನು ಚೆನ್ನಾಗಿರಲ್ಲ, ಹಂಗೆಲ್ಲ ಮಾಡಲ್ಲ ನಾನು ಅಂತ ಹೇಳಿಬಿಟ್ಟಿದ್ದೆ ಫಸ್ಟೇ. ನನಗೆ ಫಸ್ಟು ಹುಡುಗಿದು ಫೋಟೋ ತೋರಿಸಿ. ಈಗಿನ ಥರ ಸ್ಮಾರ್ಟ್ ಫೋನ್ ಎಲ್ಲ ಇರಲಿಲ್ಲ, ಸ್ಮಾರ್ಟ್ ಫೋನ್ ಇದ್ದಿದ್ರೆ ವಿಡಿಯೋ ಕಾಲಲ್ಲೇ ಫಸ್ಟ್ ಮಾತಾಡ್ಬಿಡ್ತಿದ್ದೆ ನಾನು, ಬರೀ ಫೋಟೋ ಕಾಲ ಆವಾಗ. ಸರಿ, ಫಸ್ಟ್ ಫೋಟೋ ತರಿಸಿ, ಫೋಟೋ ಎಲ್ಲ ನೋಡ್ತೀನಿ ನಾನು. ಫೋಟೋದಲ್ಲಿ ಹುಡುಗಿ ನನಗೆ ಚೆನ್ನಾಗಿದ್ದಾಳೆ ಅನಿಸಿದ್ರೆ ಆಮೇಲೆ ನಾನು ನೋಡೋಕೆ ಹೋಗ್ತೀನಿ. ಅಲ್ಲಿ ಒಂದು ಸರಿ ಹುಡುಗಿ ಜೊತೆ ಮಾತಾಡ್ತೀನಿ, ಅಲ್ಲಿ ಕ್ಯಾರೆಕ್ಟ್ರ್ ಮ್ಯಾಚ್ ಆಗುತ್ತೆ ಅಂದರೆ ಆಮೇಲೆ ಮಿಕ್ಕಿದ್ದೆಲ್ಲ ನೋಡೋಣ ಅಂತ. ಸೊ ಫೋಟೋದಲ್ಲೇ ನೋಡಿ ನನ್ನ ಹೆಂಡತಿನ ಇಷ್ಟಪಟ್ಟಿದ್ದೆ ನಾನು. ಆಮೇಲೆ ಹೋಗಿ ಡೈರೆಕ್ಟು ಮಾತುಕತೆ ಎಲ್ಲ ನೋಡಿ ಎಲ್ಲ ಮಾತಾಡಿದಾಗ ನಮ್ಮಿಬ್ರಿಗೂ ಇಷ್ಟ ಆಗೋಯಿತು. ನನಗೆ ಅವಳು ಇಷ್ಟ ಆದ್ಲು, ಅವಳಿಗೆ ನಾನು ಇಷ್ಟ ಆಗಿಬಿಟ್ಟೆ. ಬಟ್ ಮೀಟ್ ಮಾಡಿಸಿದ ಮೇಲೆ ನಮ್ಮ ಎರಡು ಫ್ಯಾಮಿಲಿಗೆ ಇಷ್ಟ ಆಗಲಿಲ್ಲ ಇದು. ಅಂದರೆ ಮಧ್ಯದಲ್ಲಿರೋರ ಕಡೆಯಿಂದ ಮೀಟಿಂಗ್ ಆಗಿದ್ದು. ಅವರಪ್ಪ ಅಮ್ಮ ಎಲ್ಲ ಏನು, ಏ ಏನು ಕೆಲಸನೇ ಇಲ್ಲ ಇವನು, ಯಾರೋ ಡೈರೆಕ್ಟ್ರ್ ಅಂತೆ. ಅಂದರೆ ನಾನು ಡೈರೆಕ್ಟ್ರ್ ಆಗಿಲ್ಲ ಅವಾಗಿನ್ನೂ, ಅಸಿಸ್ಟೆಂಟ್ ಡೈರೆಕ್ಟ್ರು. ಅದು ಏನು ಸಿನಿಮಾ ಡೈರೆಕ್ಷನ್ ಅಂತೆ, ಏನು ಸಂಬಳ ಬರಲ್ಲ, ಏನಿಲ್ಲ, ಇವ್ನು ಏನು ಸಾಕ್ತಾನಪ್ಪ ನಮ್ಮ ಮಗಳಂತ. ಅವರು ಏ ನೋಡೋಕ್ಕೆ ಚೆನ್ನಾಗಿದ್ದಾನೆ ಹುಡುಗ ಅಷ್ಟೇ, ಎಕನಾಮಿಕಲ್ ಸ್ಟೆಬಿಲಿಟಿ ಇಲ್ಲ, ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಅವರು. ನಮ್ಮ ಮನೆಯಲ್ಲಿ ಒಂದು ರೀಸನ್ ಏನೋ ಒಂದು ಕಾರಣಕ್ಕೆ ಏ ಬೇಡಪ್ಪ ಬೇರೆ ಹುಡುಗಿ ನೋಡೋಣ ಅಂತ. ಬಟ್ ನಾವಿಬ್ಬರು ಕನೆಕ್ಟ್ ಆಗಿಬಿಟ್ಟಿದ್ದೀವಿ. ಇಬ್ರಿಗೂ ಪರ್ಸ್ನಾಲಿಟಿ ಇಬ್ರದ್ದು ಒಬ್ರಿಗೊಬ್ರು ಆ ಮಾತು ಇಂಟ್ರ್ಯಾಕ್ಷನ್ನಲ್ಲೇ ನಮಗಿಬ್ರಿಗೂ ನಾವು ಪರ್ಸ್ನಲಿ ಲವ್ ಅಟ್ ಫಸ್ಟ್ ಸೈಟ್ ಅಂತ, ಇಬ್ರಿಗೂ ಲವ್ ಅಟ್ ಫಸ್ಟ್ ಸೈಟ್. ಸೊ ಅಲ್ಲಿಂದ ಮನೆಯವ್ರು ಬೇಡ ಅಂತ ಅಂದ್ರೂ ಬಿಡದಲೇ ನಾವು ಅಲ್ಲಿಂದ 6 ತಿಂಗಳು ಒದ್ದಾಡಿದ್ದೀವಿ ನಾವಿಬ್ಬರು. ಅಂದರೆ ಮನೆಯವ್ರನ್ನ, ಅವಳ ಮನೆಯವ್ರನ್ನ ಒಪ್ಸೋಕ್ಕೆ ಅವಳು, ನಮ್ಮ ಮನೆಯವ್ರನ್ನ ಒಪ್ಸೋಕ್ಕೆ ನಾನು. ಹಂಗೆ ಮಾಡಿ ಒಂದು 6 ತಿಂಗಳು ಕಷ್ಟಪಟ್ಟು ಒದ್ದಾಡಿ ಎರಡೂ ಮನೆಯವ್ರನ್ನ ಒಪ್ಪಿಸಿ, ಅಂದರೆ ಆ 6 ತಿಂಗಳು ನಮ್ಮದು ಲವ್ ಸ್ಟೋರಿ ನಡೀತು. ಲವ್ ಅಟ್ ಫಸ್ಟ್ ಸೈಟ್ ಅಂತ ಅಲ್ಲ, ನಾವಿಬ್ಬರು ಅವತ್ತು ಬರೀ ಇನ್ನು ಲ್ಯಾಂಡ್ಲೈನ್ ಕಾಲ, ಲ್ಯಾಂಡ್ಲೈನಲ್ಲೇ ಫೋನಲ್ಲಿ ಮಾತಾಡಿಕೊಂಡು. ಅವಳು ಅರಸೀಕೆರೆ, ನಾವು ಬೆಂಗಳೂರು, ಅರಸೀಕೆರೆ ಹುಡುಗಿ ಅವಳು. ಸಖತ್ ಇಂಟ್ರೆಸ್ಟಿಂಗ್ ಇದೆ, ಸಿನಿಮಾ ಸ್ಟೋರಿ ಥರ ಇದೆ. ಸೊ ಏನಾದರೂ ಸಿನಿಮಾ ಆಗಿದ್ದು, ಸಿನಿಮಾ ಸ್ಟೋರಿ ಥರ ಅಲ್ಲ. ಒಂದು ಆ ಹಂತದಲ್ಲಿ ಮ್ಯಾರೇಜು ಹೋಗೇ ಬಿಟ್ಟಿತ್ತು. ಅಂದರೆ ಅವ್ರ ತಂದೆಗೆ ಆ್ಯಕ್ಚುಲಿ ಕ್ಯಾನ್ಸರ್ ಡಯಾಗ್ನೈಸ್ ಆಗೋಗ್ಬಿಟ್ಟಿತ್ತು. ಎಲ್ಲಿ ಒಪ್ಕೊಂಡ್ರವರು ಅಂದರೆ ಹಿಂಗೆ ನಡೀತಾನೆ ಇತ್ತು, ಇನ್ನೂ ಏನು ಸೆಟ್ಲ್ ಆಗಿರಲಿಲ್ಲ ಇನ್ನು. ಅವ್ರಿಗೆ ಕ್ಯಾನ್ಸರ್ ಡಯಾಗ್ನೈಸ್ ಆಗಿ ಬೆಂಗಳೂರಿನಲ್ಲಿ ಹಾಸ್ಪಿಟ್ಲಿಗೆ ತಂದು ಸೇರಿಸಿದ್ರು ನಮ್ಮ ಮಾವ ಅವ್ರನ್ನ. ಏನೋ ಒಂದು ಟ್ಯೂಮರ್ ಆಗಿಬಿಟ್ಟಿದೆ ಅಂಥೇಳಿ. ಸೊ ಆವಾಗ ನಾನೊಬ್ಬನೇ ಹೋಗಿದ್ದೆ, ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಅವ್ರನ್ನ ನೋಡೋಕ್ಕೆ ಅಂತ. ಸೊ ಅಂದರೆ ಇವಳು ಬಂದಿದ್ಲು, ನನ್ನ ಹೆಂಡ್ತಿನೂ. ಸೊ ಹೋಗಿ ಅವ್ರನ್ನ, ಅಂದರೆ ನನಗೇನೆಂದರೆ ನನಗೇನಾದರೂ ನಾಳೆ ಮದುವೆ ಆದರೆ ನನಗೆ ಆ ಮಾವ ಆಗೋರಲ್ವ ಅಂತ ಅದನ್ನು ನೋಡೋಕ್ಕೆ ಅಂತ ಹೋಗಿದ್ದೆ. ಅಲ್ಲಿ ನೋಡೋಕ್ಕೆ ಅಂತ ಹೋದಾಗ ಅಲ್ಲಿ ಅವರು ಹಾಸ್ಪಿಟ್ಲಲ್ಲಿ ಇದ್ದಾಗಲೇ ನಾನು
ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ. ಅಂದರೆ ಅವರು ಸ್ವಲ್ಪ ತುಂಬ ಭಯ ಪಟ್ಕೊಂಡ್ಬಿಟ್ಟಿದ್ರು ಅವಾಗ, ಏನಾಗುತ್ತೋ ನನ್ನ ಮಗಳು ಮದುವೆ ಮಾಡೋಕ್ಕಾಗುತ್ತೋ ಹಂಗೆ ಹಿಂಗೆ ಏನು ಅಂತ. ಅಲ್ಲೇ ಹೋಗಿ ಅವ್ರಿಗೆ ಸರಿ ನೀವು ಏನು ಹೆದರ್ಕೋಬೇಡಿ, ಏನೇ ಆದರೂ ನಿಮ್ಮ ಮಗಳನ್ನ ನನ್ನ ಕೈ ಬಿಡೋಲ್ಲ, ನಾನು ಮದುವೆ ಆಗ್ತೀನಿ ನೀವು ಒಪ್ಪಿದ್ರೆ ಅಂತ ಅಲ್ಲಿ ಅವರು ಒಪ್ಕೊಂಡಿದ್ದು. ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನು ಸಖತ್ತಾಗಿದೆ ಸರ್ ನಿಮ್ಮ ಲವ್ ಸ್ಟೋರಿ. ಥ್ಯಾಂಕ್ ಯು ಸರ್ ನಿಮ್ಮ ಲವ್ 360 ಸಿನಿಮಾಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸಿನಿಮಾ ಸಕ್ಸಸ್ ಆಗಲಿ. ನೋಡಿದ್ರಲ್ಲ ಇದಿಷ್ಟು ಶಶಾಂಕ್ ಅವರ ಮಾತು, ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ, ಟಿವಿ 9 ಬೆಂಗಳೂರು.